ನಿಜವಾಗ್ಲೂ ಏನೇ ಆದ್ರೆ ಮುಂಚೆ ತರ ಇವಾಗ ಸಿನಿಮಾ ಮೇಕಿಂಗ್ ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಮೇಕಿಂಗ್ ಸ್ಟೈಲೇ ಚೇಂಜ್ ಆಗೋಗ್ಬಿಟ್ಟಿದೆ, ಟೆಕ್ನಾಲಜಿ ಜಾಸ್ತಿ ಆಗ್ತಾ ಆಗ್ತಾ. ಈಗ ತುಂಬಾ ಜನ ಕೇಳ್ತಾರೆ ಸರ್, ಫಸ್ಟ್ ಎಲ್ಲ 6 ತಿಂಗಳಿಗೆ ಒಂದು ಸಿನಿಮಾ ಮಾಡೋರು, ಈಗ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಒಂದು ಜ್ಞಾಪಕ ಇಟ್ಕೊಬೇಕು, ಆಗ 3 ದಿನದಲ್ಲಿ ಒಂದು ಸಾಂಗ್ ಮಾಡ್ಬಿಡೋರು, ಒಂದು ಪಾರ್ಕಲ್ಲೇ ಸಾಂಗ್ ಮಾಡ್ಬಿಡೋರು. ಈಗ ಹಂಗಲ್ಲ, ಈಗ 10 ದಿನ ಸಾಂಗ್ ಮಾಡಬೇಕು, ಅದಕ್ಕೆ ಸೆಟ್ ಹಾಕ್ಬೇಕು, ಅದಕ್ಕೆ ಲೈಟಿಂಗ್ ಬೇರೆ ಥರ ಮಾಡಬೇಕು, ಟೇಕಿಂಗ್ಸ್ ಬೇರೆ ಥರ ಮಾಡಬೇಕು, ಎಲ್ಲ ಆ ಥರ ಏನೋ ಮೇಕಿಂಗ್ ಸ್ಟೈಲೇ ಬೇರೆ ಆಗಿದೆ ಇವಾಗ. ಸೊ ಆ ಒಂದು ಕಾರಣ. ಎರಡನೇದಾಗಿ ಆಮೇಲೆ ಈಗ ಫಸ್ಟ್ ನಾವು ಅನ್ಕೊಂಡಿದ್ದು ಫಸ್ಟ್ ಕನ್ನಡ ಅಂತಾನೆ, ಅದು ಪ್ಯಾನ್ ಇಂಡಿಯಾ ಮಾಡಿದವರು ಇವರಿಬ್ಬರೇ ಸೇರ್ಕೊಂಡ್ರು ಸಬ್ಜೆಕ್ಟ್. ಇಲ್ಲ ಸರ್, ಇದೆಲ್ಲ ಲ್ಯಾಂಗ್ವೇಜ್ ಹೊರಬೇಡ ಅದು ಮಾಡ್ಬೇಡ ಅಂತ. ಅಲ್ಲಿಂದ ಹೋಗಿ ಹೋಗಿ ಅದು ಅದು ಎಲ್ಲಿಗೆ ಹೋಗ್ತಿದೆ ಅಂತ ಇವರೊಬ್ಬರಿಗೆ ಗೊತ್ತು ಅದು ಏನಾಗಿದೆ ಅಂತ. ಒಂದ್ಸತಿ ಹೇಳ್ಬಿಡಿ ಸರ್ ಬಜೆಟ್ ಇಲ್ಲ, ಒಂದ್ಸತಿ ಲಾಸ್ಟ್ ನಮಗಾರ ಹೇಳಿ ಅಟ್ಲೀಸ್ಟ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಒಂದಂತೂ ವಿಶ್ವಾಸ ಇದೆ ಖಂಡಿತ. ನಾನು ಒಂದೇ ಒಂದು ವಿಶ್ವಾಸದಲ್ಲಿ ಪಿಕ್ಚರ್ ಮಾಡಿದ್ದೀನಿ, ಏನ್ ಗೊತ್ತಾ, ನೀವೆಲ್ಲ ಅತಿ ಬುದ್ಧಿವಂತರು ಅಂತ. ನನಗೆ ಅವಾಗಲೇ ಪ್ರೂವ್ ಆಗೋಯ್ತು ಏ ಪಿಕ್ಚರ್ ಅಲ್ಲಿ ನೀವೆಲ್ಲ ಬುದ್ಧಿವಂತರು ಅಂತ. ಸೊ ಖಂಡಿತ ಆಡಿಯನ್ಸ್ಗಳು ಯಾವತ್ತು ಇಲ್ಲಿರ್ತಾರೆ. ನನಗೆ ನನ್ನ ಪ್ರಕಾರ ನಾವೇನಿದ್ರು ಇಲ್ಲೇ, ಎಂಥ ಗ್ರೇಟೆಸ್ಟ್ ಟೆಕ್ನಿಷಿಯನ್ ಆದ್ರೆ ಅವ್ನ ಕೆಳಗೇನೆ, ನೀವು ಆಡಿಯನ್ಸ್ ಯಾವತ್ತು ಮೇಲಿಡ್ತೀರಾ. ಯಾಕಂದ್ರೆ ನಿಮ್ಮನ್ನ ಗೆಲ್ಲೋದಿದೆಯಲ್ಲ ಅದು, ಅದಕ್ಕೆ ಬೇರೆನೇ ಬೇಕು ಆಕ್ಚುಲಿ. ಆ ಜಡ್ಜ್ಮೆಂಟ್ ಅಲ್ಟಿಮೇಟ್ ಜಡ್ಜ್ಮೆಂಟ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅದರಲ್ಲೊಂದು ಇನೋಸೆನ್ಸ್ ಇದೆ, ಅದರಲ್ಲಿ ಒಂದು ಪ್ಯೂರಿಟಿ ಇದೆ. ಆ ಅಭಿಮಾನಿಗಳಲ್ಲಿ ಅಭಿಮಾನಿ ದೇವರು ಅಂತ ಅದಕ್ಕೆ ಹೇಳೋದು. ಅವರು ಎಸ್ ಅಂದ್ರೆ ಅದು ಮುಗಿದೋಯ್ತು ಸೂಪರ್ ಡೂಪರ್ ಹಿಟ್. ಅದೇ ತರ ಇನ್ನೊಂದು ಅವ್ರಿಗೆ ಗೊತ್ತಿಲ್ಲದೆ ಒಂದು ಫ್ರಾಗ್ರೆನ್ಸ್ ಬರುತ್ತೆ, ಅವ್ರು ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಈ ಪಿಕ್ಚರ್ ನೋಡ್ತೀನಿ ಈ ಪಿಕ್ಚರ್ ನೋಡಲ್ಲ ಅಂತ. ಬರೀ ಒಂದು ಡಿಸೈನ್ ಬಿಟ್ಟರೆ ಸಾಕು, ಅದ್ರಲ್ಲಿ ಡಿಸೈಡ್ ಮಾಡೋ ಲೆವೆಲ್ಗೆ ಇದ್ದಾರೆ ಜನ. ಮೊನ್ನೆ ಯಾರೋ ಹೇಳ್ತಾ ಇದ್ರು, ಈಗ ಆಡಿಯನ್ಸ್ಗಿನ್ನ ಟೆಕ್ನಿಷಿಯನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ ಅಂತ. ಎವ್ರಿ ಬಡಿ ಈಸ್ ಎ ಫಿಲಮ್ ಮೇಕರ್. ಇದನ್ನೇನೇ ನಾನೇ ಎಡಿಟಿಂಗ್ ಮಾಡ್ತೀನಿ ಇದಕ್ಕಿಂತ ಬೆಟರ್ ಆಗಿ ಅಂತ. ಇದೇನು ಮ್ಯೂಸಿಕ್, ನಾನು ಇದಕ್ಕಿಂತ ಚೆನ್ನಾಗಿ ಆ ಥರ ಎಲ್ಲ ಆಗ್ಬಿಟ್ಟಿದ್ದಾರೆ. ಈಗ ಅವ್ರಿಗಿಂತ ಬೆಟರ್ ಆಗಿ ಮಾಡ್ಬೇಕು ಆ ಥರ ಆಗಿದೆ. ಸೊ ಆ ಪ್ರಯತ್ನದಲ್ಲಿ ಇದ್ದೀವಿ. ಎರಡನೇದಾಗಿ ಎಲ್ಲ ಪತ್ರಿಕಾ ಮಿತ್ರರಿಗೆ ನಿಮ್ಮ ಎನ್ಕರೇಜ್ಮೆಂಟ್ ವರ್ಷ ಯಾವಾಗಲೂ ನಿಮ್ದು ಏನೋ ಇನ್ನೊಂದು ಥರ ಇದ್ದದ್ದು ಆ್ಯಕ್ಚುಲಿ. ಏನಂದ್ರೆ ಒಂದೊಂದು ಕ್ವಶನ್ ಏನು ಸರ್ ಹೆಂಗಿರುತ್ತೆ ಈ ಸತಿ, ನಮ್ಮನ್ನ ಟೆಸ್ಟ್ ಮಾಡ್ತಾನೆ ಇರ್ತೀರಾ, ನೋಡೋಣ ಈ ಸತಿ ಆ ಟೆಸ್ಟಲ್ಲಿ ನಾವು ಪಾಸ್ ಆಗ್ತೀವ ಅಂತ ಆ ಕಾನ್ಫಿಡೆನ್ಸ್ ಇದೆ. ಪ್ರಯತ್ನ ಪಟ್ಟಿದೀವಿ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ, ನಿಮ್ಮ ಮುಂದೆ ಪಿಕ್ಚರ್ ತಗೊಂಡ್ಬರ್ತೀವಿ. ಹಾಂ ಹೇಳಿ ಹೇಳಿ, ಮಿಮಿಕ್ ಅಂದ್ರೆ ಏನು ಅಂತ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿ. ಪ್ರತಿ ಸತಿ ಪುಷ್ ಮಾಡೋದು ಒಂಥರ ಆಡಿಯನ್ಸ್ ನ ಒಂದು ಈಗನೆಸ್ ತಗೊಂಡ್ಬರೋದು. ಆಮೇಲೆ ಓಕೆ ಮತ್ತೆ ಇಲ್ಲ ಇವಾಗ ಮಾಡಲ್ಲ, ನಾವೇನೋ ತುಂಬಾ ಮಾಡ್ತಾ ಇದೀವಿ, ಏನೋ ಪ್ರಯತ್ನ ಪಡ್ತಾ ಇದೀವಿ ಅಂತ. ಸಮ್ವೇರ್ ಐ ಫೀಲ್ ಓಕೆ, ಒನ್ ಸೈಡ್ ಇಸ್ ಡಿಲೇ ಆಫ್ ರಿಲೀಸ್, ಐ ಫೀಲ್ ಇಟ್ಸ್ ಅ ಗಿಮಿಕ್, ಯು ಹ್ಯಾವ್ ಟು ಎಕ್ಸ್ಪ್ಲೈನ್. ದಿ ಅದರ್ ಸೈಡ್, ಉಪೇಂದ್ರ ಇಸ್ ಫೈಟಿಂಗ್ ವಿತ್ ಟೆಕ್ನಾಲಜಿ ಟು ಬ್ರಿಂಗ್ ಔಟ್ ಯು ಐ ಅಂತ. Is it battling with technology? Because ivattu you are telling a simple story which every ellaru artha agonge simple agi helbeku anta, but when it is Upendra's direction it is complicated, but you are explaining a simple story, but this time Upendra is battling with technology. Yavag nodidru cutting at technology li film aagta ide anta. Is that delaying your film or what illa ige first helide marriage ond example kottu helide nanu, adu battle adu ಬಿಗ್ ಫೈಟ್ ಅದು ಆಕ್ಚುಲಿ. ಸಿನಿಮಾ ಡೈರೆಕ್ಷನ್ ಅನ್ನೋದೇ ಅದು ಬೇರೆ ತರ ಫೈಟ್ ಅದು ಆಕ್ಚುಲಿ. ಎವ್ರಿಥಿಂಗ್ ನಾನು ಹೇಳಿದ್ದು ಬರೀ ಏನೋ ಟೆಕ್ನಾಲಜಿ ಅಲ್ಲ, ಟೆಕ್ನಿಷಿಯನ್ಸ್ ಅಲ್ಲ, ಪ್ರತಿ ಒಬ್ಬರ ಜೊತೆ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಕೂಡ ಆ ಫೈಟ್ ಮಾಡ್ಕೊಂಡೋಗಿ ತಲುಪಿಸ್ಬೇಕು ಅಲ್ಲಿಗೆ, ಏನು ಮಾಡೋಕ್ಕಾಗಲ್ಲ. ಪ್ರಯತ್ನ ಅಂದ್ರೆ ತುಂಬಾ ಎಫರ್ಟ್ ಇದೆ, ಬಟ್ ದ ಪ್ರಾಡಕ್ಟ್ ಯು ಆರ್ ಸ್ಟಿಲ್ ಡಿಲೇಯಿಂಗ್ ದ ಪ್ರಾಡಕ್ಟ್ ಅಂದ್ರೆ ವಾಟ್ ಇಸ್ ದಟ್ ಗೋಯಿಂಗ್ ರಾಂಗ್? ನಾವು ಡಿಲೇ ಅಂತ ಯಾರು ಹೇಳಿದ್ ನಿಮಗೆ? ನಾವೆಲ್ಲೂ ಹೇಳಿಲ್ಲ, ನಾವು ಹೋದ ವರ್ಷ ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ವಿ. ಹೋದ ವರ್ಷ ಸೌಂಡ್ ಟೀಸರ್ ಕಣ್ಣ, ನಾವು ಹೋದ ಬರ್ತಾರೆ ಸೌಂಡ್ ಟೀಸರ್ ಆಗಿತ್ತು. ಬಟ್ ವೈ ಇಸ್ ಇಟ್ ಸೋ ಲಾಂಗ್? ಲೈಕ್ ನೀವೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ 3 ವರ್ಷ, ಲೈಕ್ ವಿ ಯೂಸ್ಡ್ ಟು ಡು ಸೋ ಮೆನಿ ಮೂವೀಸ್ ಅಂತ. ಅದೇ ಪ್ರಯತ್ನ, ಅದೇ ಮೈಂಡ್ ಸೆಟ್, ಅದೇ ಮನಸ್ಸು, ಅದೇ ಸ್ಟೋರಿ, ಅದೇ ಪೆನ್ನು. ಬಟ್ ವಾಟ್ ಇಸ್ ಇಟ್ ಟೇಕಿಂಗ್ ಸೋ ಲಾಂಗ್ ಅಂತ. ಚೇಂಜ್ ಆಗಿಲ್ಲ, ಏನು ಆಗಿದೆ ನಿಮ್ಗೆ ಆಗಿದೆ, ಬಟ್ ಅಂದ್ರೆ ಏನ್ ಎಕ್ಸ್ಪ್ಲೈನ್ ಮಾಡಿ, ಪೀಪಲ್ ಶುಡ್ ನೋ ವೈ ಇಟ್ ಇಸ್ ಟೇಕಿಂಗ್ ಸೋ ಮಚ್, ವೈ ಇಸ್ ಇಟ್ ಟೇಕಿಂಗ್ ಟೈಮ್ ಅಂತ. ಚೇಂಜ್ ಆಗಿರೋದೇ ಟೇಕಿಂಗ್ ಟೈಮ್. ಇಸ್ ಇಟ್ ಟೆಕ್ನಾಲಜಿ ಎಲ್ಲವೂ ಬಿಸ್ನೆಸ್, ಟೆಕ್ನಾಲಜಿ, ಮೇಕಿಂಗ್. ಇವಾಗ ನೋಡಿ ಮೊಬೈಲ್ ಇಟ್ಕೊಂಡ್ಬಿಟ್ಟು ಎಲ್ಲರೇ ಇವಾಗ ಬರ್ತಾ ಇರತ್ತಲ್ಲ ಹೊರಗಡೆ, ನಾವೇನು ಮಾತಾಡ್ತಿದ್ದೀವಿ ಅಂತ. ಆ ಲೆವೆಲ್ ಚೇಂಜ್ ಆಗಿದೆ. ಫಸ್ಟ್ ಆದ್ರೆ ನಿಮ್ಮ ಕೇಳ್ತಿದ್ವಿ ಸ್ವಲ್ಪ ಅದನ್ನ ಚೇಂಜ್ ಮಾಡಿ ಬರ್ದಿರ ಸ್ವಲ್ಪ ಏನೋ ತಪ್ಪು ಮಾತಾ ಬಿಟ್ಟಿದೀವಿ. ಈಗ ನೋಡಿ ನೋಡಿ ಇಲ್ಲಿ ಲೈವ್ ಆಗ್ತಾ ಇದೆ. ನೀವ್ ಈ ಸ್ಪೀಡ್ ನ ಸಿನಿಮಾ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ನಾವ್ ಹಿಂಗೆ ಲೈವ್ ಅಲ್ಲಿ ಪಿಕ್ಚರ್ ಬಿಡಕ್ ಆಗಲ್ಲ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.